ಬಗೆದಷ್ಟು ಬಯಲಾಗ್ತಾ ಇದೆ ಚಿಲ್ಮೆ ಡಾಟಾ ಅಕ್ರಮ ಚಿಲ್ಮೆ ಸಂಸ್ಥೆಯ ಸಿಬ್ಬಂದಿ ಅನಿಲ್ ಅನ್ನ ಪೊಲೀಸರು ತೀವ್ರ ವಿಚಾರಣೆಗಳು ಪಡಿಸಿದ್ದಾರೆ ಚಿಲ್ಮೆಯ ಪ್ರತಿಯೊಂದು ಕೆಲಸವನ್ನ ಮಾಡ್ತಾ ಇದ್ದಿದ್ದು ಇದೇ ಅನಿಲ್ ಅಂತ ಹೇಳಿ ಈಗ ಪೊಲೀಸರಿಗೆ ಗೊತ್ತಾಗಿದ್ದು ಆತನನ್ನ ಹೆಚ್ಚಿನ ವಿಚಾರಣೆಗಳು ಪಡಿಸಲಾಗಿದೆ ಆರ್ಒ ಚಿಲ್ಮೆಯ ಪತ್ರ ವ್ಯವಹಾರ ನೋಡಿಕೊಳ್ಳುತ್ತಿದ್ದ ಯಾವುದೇ ಮತದಾರರ ಡಾಟಾ ಕೇಳಿದ್ರೂ ಕೂಡ ಇತ ಕೊಡ್ತಾ ಇದ್ದ ಶಿವಾಜಿ ನಗರ ಸೇರಿದಂತೆ 28 ಕ್ಷೇತ್ರದ ವ್ಯವಹಾರ ಅನಿಲ್ಗೆ ಗೊತ್ತಿತ್ತು ಅನ್ನೋದು ವಿಚಾರಣೆ ವೇಳೆ ಗೊತ್ತಾಗಿದೆ ಬಿಬಿಎಂಪಿ ಮತದಾರರ ಪಟ್ಟಿಯನ್ನ ಕಲೆಕ್ಟ್ ಕೂಡ ಮಾಡಿದ್ದ ಹಾಗಾಗಿ ಹಲ್ಸೂರು ಗೇಟ್ ಪೊಲೀಸರು ಅನಿಲ್ ಅನ್ನ ತೀವ್ರ ವಿಚಾರಣೆ ನಡೆಸುತ್ತಾ ಇದ್ದಾರೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಶಿವು ಅನಿಲ್ ಯಾವ ರೀತಿಯಾಗಿ ಡೇಟಾವನ್ನ ಕಲೆಕ್ಟ್ ಮಾಡ್ತಾ ಇದ್ದ ಆತನಿಗೆ 28 ಕ್ಷೇತ್ರಗಳ ಮಾಹಿತಿ ಆತನ ಬಳಿ ಇತ್ತು ಅನ್ನೋದು ಗೊತ್ತಾಗಿದೆ ಆತನಿಂದ ಏನ ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರಿ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಎಲ್ಲ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ನಾಗೇಂದ್ರ ಚಿಲ್ಮೆ ಸಂಸ್ಥೆ ಮುಖ್ಯಸ್ಥ ರವಿಕುಮಾರ್ ಗೆ ಅತ್ಯಪ್ತನಾಗಿ ಗುರುತಿಸಿಕೊಂಡಿದ್ದು ಇದೆ ಅನಿಲ್ ಜೊತೆಗೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಈತನ ಪಾತ್ರ ಏನು ಅಂತ ಹೇಳಿ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಅನಿಲ್ ಗೆ ಪ್ರಮುಖವಾಗಿ ಸದ್ಯ ಏನು 3 ಜನ ಆರೋಪಗಳು ಅರೆಸ್ಟ್ ಆಗಿದ್ದಾರೆ ಶಿವಾಜಿನಗರ ಚಿಕ್ಕಪೇಟೆ ಮಾದೇಪುರ ಹಾಗೂ ಆರ್ಆರ್ ನಗರದ ಓರ್ವ ಏರ್ವೋ ಸೇರಿದಂತೆ ಒಟ್ಟು 3 ಜನ ಆರೋಪಗಳು ಹಾಗೂ ಓರ್ವ ಏರ್ವೋ ಅರೆಸ್ಟ್ ಆಗಿದ್ದಾರೆ ಅವ್ರು ಕೊಟ್ಟಂತ ಮಾಹಿತಿ ಮೇರೆಗೆ ಸದ್ಯ ಅನಿಲ್ ಅನ್ನ ಅರೆಸ್ಟ್ ಮಾಡಿ ಆತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವಂತದ್ದು ರವಿಕುಮಾರ್ ಅರೆಸ್ಟ್ ಆಗಿ ರವಿಕುಮಾರ್ ತಮ್ಮ ಕೆಂಪೇಗೌಡ ಸೇರಿದಂತೆ ಸುಮಾರು 6 ಜನ ಅರೆಸ್ಟ್ ಆದ್ರೂ ಕೂಡ ಪ್ರಕರಣದಲ್ಲಿ ಎಲ್ಲೂ ಕೂಡ ಅನಿಲ್ ಬಗ್ಗೆ ಪೊಲೀಸರಿಗೆ ಸಣ್ಣದಾದಂತ ಮಾಹಿತಿ ಕೂಡ ಸಿಕ್ಕಿರಲಿಲ್ಲ ಆದ್ರೆ ಯಾವಾಗ 3 ಜನ ಆರ್ವೋ 3 ಜನ ಆರ್ವೋ ಸೇರಿದಂತೆ ಓರ್ವ ಏರ್ವೋ ಅರೆಸ್ಟ್ ಆಗ್ತಾನೆ ಅವ್ರು ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಸದ್ಯ ಅನಿಲ್ ಅನ್ನ ಅರೆಸ್ಟ್ ಅನ್ನ ಮಾಡಿರುವಂತದ್ದು ಅನಿಲ್ ಅರೆಸ್ಟ್ ಆದ ತರುವಾಯನೇ ಪೊಲೀಸರಿಗೂ ಕೂಡ ಗೊತ್ತಾಗಿರುವಂತದ್ದು ಎಲ್ಲಾ ಉಸ್ತುವಾರಿಯನ್ನು ಕೂಡ ನೋಡ್ಕೊಳ್ತಾ ಇದ್ದು ಇದೆ ಅನಿಲ್ ಅಂದ್ರೆ ಬೆಂಗಳೂರಿನ 28 ಕ್ಷೇತ್ರಗಳ ವ್ಯಾಪ್ತಿನಲ್ಲಿ ಬಿಎಲ್ಒಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳುವಂತದ್ದಾಗಿರ್ಬೋದು ಅಂದ್ರೆ ಚಿಲ್ಮೆ ಸಂಸ್ಥೆಗೆ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಳ್ಳುವಂತದ್ದಾಗಿರ್ಬೋದು ಜೊತೆಗೆ ಅವರಿಗೆ ಅಸೈನ್ ಮಾಡುವಂತದ್ದಾಗಿರ್ಬೋದು ಬಿಎಲ್ಒಗಳಿಗೆ ಯಾರು ಯಾರು ಯಾವ ವಾರ್ಡ್ಗಳಿಗೆ ಹೋಗಬೇಕು ಎಲ್ಲಿ ಒಂದು ಡೇಟಾವನ್ನ ಕಲೆಕ್ಟ್ ಮಾಡಬೇಕು ಜೊತೆಗೆ ಅವರಿಗೆ ಇಂತಿಷ್ಟು ಪ್ರಮಾಣದಲ್ಲಿ ಹಣವನ್ನ ಸಂಬಳವನ್ನ ಕೊಡುವಂತದ್ದಾಗಿರ್ಬೋದು ಜೊತೆಗೆ ಈ ಬಿಎಲ್ಒ ಬಿಎಲ್ಒಗಳು ಚಿಲ್ಮೆ ಸಂಸ್ಥೆ ಹಾಗೂ ಆರ್ಒಗಳ ಮಧ್ಯೆ ಮಧ್ಯವರ್ತಿಯಾಗಿ ಅನಿಲ್ ಕೆಲಸವನ್ನು ಕೂಡ ಮಾಡ್ತಿದ್ದೆ ಜೊತೆಗೆ ಚಿಲ್ಮೆ ಸಂಸ್ಥೆ ರವಿಕುಮಾರ್ ನಿಂದ ಹಣವನ್ನ ಪಟ್ಕೊಂಡು ಕೆಲವೊಂದಷ್ಟು ಮಂದಿ ಆರ್ಒಗಳ ಅಕೌಂಟ್ಗೂ ಕೂಡ ಹಣವನ್ನ ಹಾಕುವಂತ ಕೆಲಸವನ್ನ ಇದೆ ಅನಿಲ್ ಮಾಡ್ತಿದ್ದ ಪ್ರಮುಖವಾಗಿ ಯಾವಾಗ ಆರ್ಒಗಳು ಅರೆಸ್ಟ್ ಆಗ್ತಾರೆ ಆರ್ಒಗಳನ್ನ ಪ್ರಶ್ನೆ ಮಾಡಲಿಕ್ಕೆ ಹಲ್ಸೂರು ಗೇಟ್ ಪೊಲೀಸರು ಮುಂದಾದಂತ ಸಂದರ್ಭದಲ್ಲಿ ಆರ್ಒಗಳು ಬಾಯಿ ಬಿಡುವಂತದ್ದು ಕೇವಲ ಅನಿಲ್ನ ಹೆಸರು ಮಾತ್ರ ಸದ್ಯ ಪ್ರಕರಣದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಆರ್ವಗಳನ್ನ ವಿಚಾರಣೆ ಮಾಡಿದ್ರು ಕೂಡ ವಿಚಾರಣೆಗೆ ಹಾಜರಾದಂತ ಬಹುತೇಕರು ಹೇಳಿರುವಂತದ್ದು ಅನಿಲ್ನ ಹೆಸರು ಅಂದ್ರೆ ಪ್ರಕರಣದಲ್ಲಿ ಪೊಲೀಸರು ರವಿಕುಮಾರ್ ಬಗ್ಗೆ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಬಹುತೇಕ ಆರ್ವಗಳು ರವಿಕುಮಾರ್ ಯಾರು ಅನ್ನೋದೇ ನಮಗ್ ಗೊತ್ತಿಲ್ಲ ನಮ್ಮ ಜೊತೆ ವ್ಯವಹಾರನ ಮಾಡಿದ್ದು ಅಂದ್ರೆ ಚಿಲ್ಮೆ ಸಂಸ್ಥೆ ಪರವಾಗಿ ಬಂದು ನಮ್ಮ ಹತ್ರ ಮಾತಾಡಿದ್ದು ಅನಿಲ್ ಅನ್ನ ಮಾಹಿತಿಯನ್ನ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾದಂತ ಆರ್ವಗಳು ಕೊಟ್ಟಿದ್ದು ಆಗ ಅನಿಲ್ನ ಪಾತ್ರದ ಬಗ್ಗೆ ಪ್ರಮುಖವಾಗಿ ಪೊಲೀಸರಿಗೆ ಗೊತ್ತಾಗಿರುವಂತದ್ದು ಅಂದ್ರೆ ಆರ್ವಗಳನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಗೊತ್ತಾಗಿರುವಂತದ್ದು ಸದ್ಯ ಏನು 3 ಜನ ಆರ್ವಗಳು ಅರೆಸ್ಟ್ ಆಗಿದ್ದಾರೆ ಶಿವಾಜಿನಗರ ಚಿಕ್ಕಪೇಟೆ ಆರ್ಆರ್ ನಗರ ಹಾಗೂ ಚಿಕ್ಕಪೇಟೆಗೆ ಸೇರಿದಂತೆ ಈ ಆರ್ವಗಳ ಜೊತೆಯಲ್ಲಿ ವ್ಯವಹಾರವನ್ನ ಮಾಡ್ತಿದ್ದಂಥದ್ದು ಇದೆ ಅನಿಲ್ ಅನ್ನೋ ಮಾಹಿತಿ ಆಧಾರದ ಮೇಲೆ ಸದ್ಯ ಆತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ ಮತ್ತೊಂದು ಕಡೆ ಆತನನ್ನ ಮೊಬೈಲ್ ಅನ್ನು ಕೂಡ ಈಗಾಲ್ರೆಡಿ ವಶಕ್ಕೆ ಪಡ್ಕೊಂಡು ಅದನ್ನ ರಿಟ್ರಿವಲ್ ಮಾಡುವಂತ ಕೆಲಸವನ್ನು ಒಂದ್ ಕಡೆ ಮಾಡ್ತಾರೆ ಮತ್ತೊಂದು ಕಡೆ ಕಳೆದ 1.5 ವರ್ಷದಿಂದಲೂ ಕೂಡ ಅನಿಲ್ ನಡೆಸಿರುವಂತಹ ಬ್ಯಾಂಕ್ ಟ್ರಾನ್ಸಾಕ್ಷನ್ ನ ಡೀಟೇಲ್ಸ್ ಅನ್ನು ಕೂಡ ಪೊಲೀಸರು ಕಲೆಕ್ಟ್ ಆಗ್ತಿರುವಂತದ್ದು ನಾಗೇಂದ್ರ ಓಕೆ ಥ್ಯಾಂಕ್ ಯು ಶಿವಕುಮಾರ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ